ಪರೇಡ್ ನಿರ್ವಹಣೆಯಲ್ಲಿ ವಿಶೇಷವಾಗಿ ಬಾರ್ಡರ್ ಜಿಲ್ಲೆ ಮತ್ತು ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಗಮನಿಸ್ತಾ ಇದ್ದೇವೆ. ಎರಡನೇ ಅಲೆಯ ಕಡಿಮೆ ಆದ ನಂತರ ಈಗ ಮತ್ತೆ ಪಾಸಿಟಿವಿಟಿ ರೇಟ್ ಸ್ವಲ್ಪ ಹೆಚ್ಚಿಗೆ ಆಗ್ತಾ ಇದೆ. ನಾನು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೆ, ಯಾಕಂದರೆ ಇದು ಉಲ್ಬಣ ಆಗಿ ಹೆಚ್ಚಾದಾಗ ಲಾಕ್ಡೌನ್ ಮಾಡಿದ್ರೆ ಜನರಿಗೆ ತೊಂದರೆ ಕೊಡೋಕೆ ನನಗೆ ಇಷ್ಟ ಇತ್ತು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ದೃಷ್ಟಿಯಿಂದ ಒಂದು ಬಾರ್ಡರಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಹಾಕುವಂಥದ್ದು, ಬಂದವ್ರಿಗೂ ಕೂಡ ಟ್ರ್ಯಾಕಿಂಗ್ ಆ್ಯಂಡ್ ಟ್ರೇಸಿಂಗ್ ಮಾಡುವಂಥದ್ದು, ಆಸ್ಪತ್ರೆಯಲ್ಲಿ ಹಾಸ್ಟೆಲಲ್ಲಿ ಇರಲಿ, ಅದರ ಜೊತೆಗೆ ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡುವಂಥದ್ದು. ಅದಕ್ಕೋಸ್ಕರ ನಾವೇ ಲೈವೇ ಬಿಟ್ಟಿದ್ದೀವಿ, ಅವ್ರಿಗೆ ಒಪ್ಪಿಗೆ ಹೇಳಲ್ಲ, ಎಲ್ಲ ರೀತಿಯ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಾಗಬೇಕು, ತಯಾರಾಗಿರಬೇಕು, ಆಕ್ಸಿಜನ್ನು, ಬೆಡ್ಡು, ಐ ಸಿ ಯು ಮತ್ತು ಅದರಲ್ಲಿ ಏನಾದರೂ ಗ್ಯಾಪ್ಸ್ ಇದ್ದರೆ ನಾವು ರಾಜ್ಯ ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೀವಿ ಅನ್ನುವಂಥದ್ದು. ಮತ್ತು ವಿಶೇಷವಾಗಿ ಈ ಗ್ರಾಮೀಣ ಮಟ್ಟದ ಟಾಸ್ಕ್ ಫೋರ್ಸನ್ನು ಟ್ರಯೇಜಿಂಗನ್ನು ಆ್ಯಕ್ಟಿವ್ ಮಾಡುವಂಥದ್ದು, ಹೋಮ್ ಐಸೋಲೇಷನ್ ಮತ್ತು ಸಿ ಸಿ ಎರಡನ್ನೂ ಕೂಡ ಸಮರ್ಪಕವಾಗಿ ನಿಭಾಯಿಸಬೇಕಾದಂಥದ್ದು. ಅದರ ಜೊತೆಗೆ ನಮ್ಮ ಹಿಂದಿನ ಅನುಭವದಲ್ಲಿ ಎಲ್ಲೆಲ್ಲಿ ಹೆಚ್ಚಿದೆ ಅಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಸೂಚನೆ ಕೊಟ್ಟಿದ್ದೀನಿ. ವ್ಯಾಕ್ಸಿನೇಷನ್ ಹೆಚ್ಚಿಗೆ ಸರಬರಾಜು ಮಾಡೋದಕ್ಕೆ ನಾನು ಮುಂದಿನ ವಾರ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಬರ್ತದೆ, ಬಂದಾಗ ಅತಿ ಹೆಚ್ಚು ಪ್ರಶಸ್ತಿ ಈ ಗಡಿ ಜಿಲ್ಲೆಗಳಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಆ ಪ್ರಕಾರ ದಕ್ಷಿಣ ಕನ್ನಡಕ್ಕೂ ಕೂಡ ಹೆಚ್ಚಿನ ವ್ಯಾಕ್ಸಿನೇಷನ್ಸ್ ಕೊಡಿಸುವಂಥದ್ದು ಕೂಡ ನಾವು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಪ್ಲಸ್ ಇಲ್ಲಿರೋ ಪ್ರೈವೇಟ್ ಸೆಕ್ಟರ್ ಏನಿದೆ ಅದನ್ನು ಕೂಡ ಮತ್ತೊಮ್ಮೆ ರೀಆಕ್ಟಿವೇಟ್ ಮಾಡುವಂಥದ್ದು ಅವಶ್ಯಕತೆ ಇದೆ. ಸ್ಟೇಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಎರಡೂ ಒಟ್ಟಿಗೆ ಈ ಒಂದು ಕೋವಿಡನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದಕ್ಕೆ ಎಲ್ಲ ಕ್ರಮಗಳು. ಈಗ ನೋಡಿ, ನಾವು ಸಾಮಾನ್ಯವಾಗಿ ಒಂದು ಗಮನಿಸಿದರೆ ಇಡೀ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು, ವಿಶೇಷವಾಗಿ ಬಡತನ ರೇಖೆ ತೆಳಗಿರುವಂಥ ಮಕ್ಕಳು ಪೌಷ್ಟಿಕ ಆಹಾರದ ಕೊರತೆ ಇರ್ತದೆ, ಅವರಿಗೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ, ಇಮ್ಯೂನ್ ಸಿಸ್ಟಮ್ ಇರೋದಿಲ್ಲ, ಮಾಲ್ ನ್ಯೂಟ್ರಿಷನ್ ಆಗಿರ್ತದೆ.